ಗೆಳೆಯರೆ, ಜಾತಿ ಲಿಂಗ ಎಂಬ ನಮ್ಮ ಸಮಾಜದ ಮೂಢ ಆಚರಣೆಗೆ ಪರಾಕಾಷ್ಠೆ ಎಂಬಂತೆ ನಡೆದ ಶೋಷಣೆಗೆ ಈ ಸನ್ನಿವೇಶ ಉದಾಹರಣೆ ಅಂದರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಅದು ಉತ್ತರ ಪ್ರದೇಶದ ಬಹಮೈ ಅನ್ನುವ ಹಳ್ಳಿ. ಅಲ್ಲಿ ಮಲ್ಲ ಜಾತಿಗೆ ಸೇರಿದ ದಲಿತ ಮಹಿಳೆಯನ್ನ ಅಲ್ಲಿನ ಪ್ರಬಲ ಗುಂಪೊಂದು ಕೂದಲಿಡಿದು ದರ ದರನೆ ಎಳೆದು ತಂದು ಒಂದು ಕೊಠಡಿಯಲ್ಲಿ ಕೂಡಿ ಹಾಕ್ತಾರೆ. ಆ ಪ್ರಬಲ ಗುಂಪಿನ ಒಬ್ಬೊಬ್ಬರೇ ಹೋಗಿ ಆ ಮಹಿಳೆಯ ಮೇಲೆ ಮನಸ್ಸು ಇಚ್ಛೆ ಎಂಬಂತೆ ಅತ್ಯಾಚಾರ ಮಾಡ್ತಾರೆ. ಸರಿಸುಮಾರು 22 ಮಂದಿ ಸುಮಾರು 3 ದಿನಗಳ ಕಾಲ ಆ ಮಹಿಳೆಯ ಮೇಲೆ ನಿರಂತರ ಅತ್ಯಾಚಾರಗೈದು 4ನೇ ದಿನ ಆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾರೆ. ಪಾಪ ಆ ಮಹಿಳೆ ವಸ್ತ್ರಕ್ಕಾಗಿ ದಣಿದು ಮೈತುಂಬ ಗಾಯಗೊಂಡು ಗೋಗೊರಿತಾ ಇದ್ರು. ಆ ಮನುಷ್ಯತ್ವಹೀನರು ಕರುಣಿಸಲಿಲ್ಲ. ಕೊನೆಗೆ ಆ ಮಹಿಳೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿ ಮಾವೋವಾದಿಗಳ ಗುಂಪನ್ನ ಸೇರಿದ್ಲು. ಅಲ್ಲಿನವರ ಸಹಾಯದಿಂದ ತನ್ನ ಆ ಕ್ರೋಧಕ್ಕೆ ಪ್ರತೀಕಾರವಾಗಿ ಮತ್ತೆ ಅದೇ ಗ್ರಾಮಕ್ಕೆ ಬಂದು ತನ್ನ ಮೇಲೆ ನಿರಂತರ ಅತ್ಯಾಚಾರಗೈದಿದ್ದ ಆ 22 ಮಂದಿಯನ್ನ ನಡು ರಸ್ತೆಯಲ್ಲೇ ನಿಲ್ಲಿಸಿ ಗುಂಡಿಕ್ಕಿ ಕೊಂದು ತನ್ನ ಪ್ರತೀಕಾರವನ್ನ ತೀರಿಸಿಕೊಂಡ್ಲು. ಗೆಳೆಯರ, ಈ ರೀತಿ ತನ್ನ ಪ್ರತೀಕಾರದ ಜೊತೆಗೆ ತನಗಾದ ಅವಮಾನ, ತನಗಾದ ಶೋಷಣೆ ಬೇರ್ಯಾರಿಗೂ ಬರಬಾರದು ಅಂತ ಧನಿಕರ ವಿರುದ್ಧ ಸಮರ ಸಾರಿದ ವೀರ ಮಹಿಳೆ ಫೂಲನ್ ದೇವಿ. ಗೆಳೆಯರೆ, ಫೂಲನ್ ದೇವಿ ಅಂದ್ರೆ ನಮಗೆ ಒಬ್ಬ ಮಾವೋವಾದಿ ಕ್ರೂರ ಹೆಣ್ಣು ಎಂಬ ಪರಿಕಲ್ಪನೆ ಇರಬಹುದು. ಆದ್ರೆ ಆ ಮಹಿಳೆಯ ಜೀವನ ಅವರಿಗೆ ಆ ಸ್ವಭಾವವನ್ನು ಕಲಿಸಿಕೊಟ್ಟಿದೆ ಅಂದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಫೂಲನ್ ದೇವಿ ಉತ್ತರ ಪ್ರದೇಶದ ಯಮುನಾ ನದಿಯ ದಂಡೆಯ ಮೇಲಿನ ಗೋರಖ್ಪುರದ ಹಳ್ಳಿಯಲ್ಲಿ 1963 ಆಗಸ್ಟ್ 10ರಂದು ಮಲ್ಲ ಸಮುದಾಯದಲ್ಲಿ ಜನಿಸ್ತಾರೆ. ಫೂಲನ್ ದೇವಿ ಚಿಕ್ಕ ವಯಸ್ಸಿನಿಂದಲೂ ಮಹಾನ್ ಗಟ್ಟಿಗಿತ್ತಿ ಆಗಿದ್ಲು. ತನ್ನ ತಂದೆ ದೇವಿದ್ದೀನ್ ಮಲ್ಲಾರಿಗೆ ಸೇರಿದ 1 ಎಕರೆ ಪಿತ್ರಾರ್ಜಿತ ಆಸ್ತಿಯನ್ನ ದೇವಿದ್ದೀನ್ ಮಲ್ಲರ ಅಣ್ಣನ ಕುಟುಂಬವು ಕಬಳಿಸಲು ಮುಂದಾದಾಗ ಫೂಲನ್ ಧೈರ್ಯವಾಗಿ ಅವನನ್ನ ಎದುರಿಸಿದ್ಲು. ಆದ್ದರಿಂದ ತನ್ನ ದೊಡ್ಡಪ್ಪನ ಕುಟುಂಬದ ಕಂಟನ್ನ ಚಿಕ್ಕ ವಯಸ್ಸಿನಿಂದಲೇ ಬೆಳೆಸ್ಕೊಂಡು ಬಂದಿದ್ಲು. ಫೂಲನ್ರನ್ನ ಹೀಗೆ ಬಿಟ್ರೆ ತನ್ನ ಅಣ್ಣನ ಕುಟುಂಬದವರೊಂದಿಗೆ ದ್ವೇಷ ಬೆಳೆಸ್ಕೊಳ್ತಾಳೆ ಅಂತ ತಿಳಿದು ತಂದೆ ದೇವಿದ್ದೀನ್ ಮಲ್ಲರು ಫೂಲನ್ರ 11ನೇ ವಯಸ್ಸಿನಲ್ಲಿ ತನಗಿಂತಲೂ 20 ವರ್ಷ ದೊಡ್ಡವನಾದ ಕುಟ್ಟಿಲಾಲ್ರೊಂದಿಗೆ ಬಾಲ್ಯ ವಿವಾಹ ಮಾಡಿಕೊಡ್ತಾರೆ. ಆದ್ರೆ ಕುಟ್ಟಿಲಾಲ್ ಫೂಲನ್ ದೇವಿಯವರನ್ನ ಲೈಂಗಿಕವಾಗಿ ತುಂಬಾನೇ ವೇದಿಸ್ತಾ ಇರ್ತಾನೆ. ಪಾಪ ಎಳೆ ಕೂಸಾದ ಫೂಲನ್ರವರ ನೋವುಗಳನ್ನ ಸಹಿಸಲಾಗದೆ ಗಂಡನ ಮನೆ ಬಿಟ್ಟು ತವರು ಮನೆಗೆ ಬಂದು ಬಿಡ್ತಾಳೆ. ಇದರಿಂದ 1 ಎಕರೆ ಜಮೀನಿಗೆ ಫೂಲನ್ ಮುಳ್ಳಾಗಬಹುದೆಂದು ಕುಪಿತಗೊಂಡ ದೇವಿದ್ದೀನ್ ಮಲ್ಲರ ಅಣ್ಣನ ಮಗನಾದ ಮಾಯದ್ದೀನ್ ಮಲ್ಲನು ಫೂಲನ್ನ ಮೇಲೆ ಕಳ್ಳತನದ ಆಪಾದನೆಯನ್ನ ಹೊರಿಸಿ ಜೈಲಿಗೆ ಕಳಿಸ್ತಾನೆ. ಪೊಲೀಸರು ಫೂಲನ್ರನ್ನ ಒಡೆದು ಹಿಂಸಿಸಿ ಮಾಯದ್ದೀನ್ ಮಲ್ಲನ ವಿರುದ್ಧ ನಡೆದುಕೊಳ್ಳದ ಹಾಗೆ ಎಚ್ಚರಿಕೆಯನ್ನ ನೀಡಿದ್ರು. ಈ ನಡುವೆ ಪೊಲೀಸರು ಫೂಲನ್ನ ಮೇಲೆ ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಎಂಬ ಆರೋಪವೂ ಕೂಡ ಇದೆ. ಹೀಗೆ ಕೆಲವು ದಿನಗಳು ಕಳೆದ ಹಾಗೆ ಒಂದು ದಿನ ಫೂಲನ್ ಕಟ್ಟಿಗೆಗಳಿಗಾಗಿ ಕಾಡಿಗೆ ಹೋದಾಗ ಮಾವೋವಾದಿಗಳ ಕಣ್ಣಿಗೆ ಬೀಳ್ತಾಳೆ. ಅಲ್ಲಿನ ಮಾವೋವಾದಿಗಳ ನಾಯಕನಾದ ಬಾಬು ಗುಜ್ಜರ್ ಫೂಲನ್ನ ಮೇಲೆ ಮೋಹಗೊಂಡು ಅಪಹರಿಸಿಕೊಂಡು ಹೋಗಿ ಲೈಂಗಿಕ ಕಿರುಕುಳ ನೀಡಲು ಮುಂದಾಗ್ತಾನೆ. ಆ ಗುಂಪಿನ 2ನೇ ಶ್ರೇಣಿಯ ನಾಯಕನಾದ ವಿಕ್ರಮ್ ಮಲ್ಲನು ತನ್ನ ಸಮುದಾಯಕ್ಕೆ ಸೇರಿದ ಫೂಲನ್ರ ಮೇಲೆ ಲೈಂಗಿಕ ಅತ್ಯಾಚಾರ ಮಾಡುವುದನ್ನು ತೀವ್ರವಾಗಿ ವಿರೋಧಿಸಿ ಆಕೆಯನ್ನ ರಕ್ಷಿಸ್ತಾನೆ. ಇದರಿಂದ ಆ ಮಾವೋವಾದಿಗಳಲ್ಲಿ 2 ಗುಂಪುಗಳು ನಿರ್ಮಾಣವಾಗಿದ್ದು ಸುಳ್ಳಲ್ಲ. ಆದರೆ ಬಾಬು ಗುಜ್ಜರ್ ಫೂಲನ್ನ ಮೇಲಿನ ವ್ಯಾಮೋಹವನ್ನ ಶಮನಗೊಳಿಸಿಕೊಳ್ಳದೆ ಒಂದು ದಿನ ರಾತ್ರಿ ಎಲ್ಲರೂ ಮಲಗಿದ್ದಾಗ ಫೂಲನ್ನ ಮೇಲೆ ರಾಕ್ಷಸನಂತೆ ಎರಗ್ತಾನೆ. ಫೂಲನ್ನ ಕಿರುಚಾಟವನ್ನ ಕೇಳಿ ಅಲ್ಲಿದ್ದ ಎಲ್ಲಾ ಸಹಚರರು ಎಚ್ಚರಗೊಳ್ತಾರೆ. ವಿಕ್ರಮ್ ಮಲ್ಲ ಬಾಬು ಗುಜ್ಜರ್ನನ್ನ ಎಷ್ಟೇ ತಡೆದ್ರೂ ಪ್ರಯೋಜನವಾಗದೆ ಹೋದಾಗ ಬಾಬು ಗುಜ್ಜರ್ನನ್ನ ವಿಕ್ರಮ್ ಮಲ್ಲ ತುಪಾಕಿಯಿಂದ ಹತ್ಯೆ ಮಾಡ್ತಾನೆ. ಈ ಮಾವೋವಾದಿಗಳ ಗುಂಪಿನಲ್ಲಿದ್ದ ಬಾಬು ಗುಜ್ಜರ್ನ ಸಮುದಾಯದವರು ವಿಕ್ರಮ್ ಮಲ್ಲನ ಮೇಲೆ ಸಿಡಿದೇಳುವ ಮುಂಚೆಯೇ ಅದೇ ಗುಂಪಿನಲ್ಲಿದ್ದ ಮಲ್ಲ ಸಮುದಾಯದವರು ಗುಜ್ಜರ್ ಸಮುದಾಯದವರನ್ನ ಹತ್ಯೆ ಮಾಡ್ತಾರೆ. ಇದಾದ ನಂತರ ವಿಕ್ರಮ್ ಮಲ್ಲ ಫೂಲನ್ರವರಿಗೆ ಕುದುರೆ ಸವಾರಿ, ಕತ್ತಿ ವರಸೆ, ತುಪಾಕಿ ತರಬೇತಿಗಳನ್ನು ನೀಡಿ ತನ್ನ ಗುಂಪಿನಲ್ಲಿ ಉತ್ತಮ ಸ್ಥಾನವನ್ನ ಕಲ್ಪಿಸಿಕೊಡ್ತಾನೆ.
ಈ ಹಿಂದೆ ವಿಕ್ರಮ್ ಮಲ್ಲರನ್ನ ಮಾವೋವಾದಿಗಳ ಗುಂಪಿಗೆ ಸೇರಿಸಿದ್ದ ಶ್ರೀರಾಮ್ ಮತ್ತು ಲಲ್ಲಾರಾಮ್ರವರಿಗೆ ವಿಕ್ರಮ್ ಮಲ್ಲರು ಬಾಬು ಗುಜ್ಜರ್ನನ್ನ ಹತ್ಯೆಗೈದ ವಿಚಾರ ತಿಳಿದು ವಿಕ್ರಮ್ ಮಲ್ಲರ ಮೇಲೆ ಕೋಪದಿಂದ ಸಿಡಿದೇಳ್ತಾರೆ. ಆದರೆ ವಿಕ್ರಮ್ ಮಲ್ಲರು ಶ್ರೀರಾಮ್ ಮತ್ತು ಲಲ್ಲಾರಾಮ್ರನ್ನ ತನ್ನ ಗುರುಗಳಂತೆ ಭಾವಿಸಿ ಅವರಿಗೆ ಅತೀವ ಸ್ವಾಗತವನ್ನ ಕೊಡ್ತಾನೆ. ವಿಕ್ರಮ್ ಮಲ್ಲರ ಮೇಲಿನ ದ್ವೇಷವನ್ನ ಮನಸ್ಸಿನಲ್ಲಿಯೇ ಇಟ್ಟುಕೊಂಡು ವಿಕ್ರಮ್ ಮಲ್ಲರನ್ನ ಅಭಿನಂದಿಸುವ ನಿಟ್ಟಿನಲ್ಲಿ ನಟನೆಯಿಂದ ಗುಂಪನ್ನ ಸೇರಿಕೊಳ್ತಾರೆ. ಕಾಲ ಕಳೀತಾ ಇದ್ದ ಹಾಗೇನೆ ಶ್ರೀರಾಮ್ ಮತ್ತು ಲಲ್ಲಾರಾಮ್ರ ಪ್ರಭಾವ ಗುಂಪಿನಲ್ಲಿ ಹೆಚ್ಚಾಗ್ತಾ ಹೋಯ್ತು. ತನ್ನ ಠಾಕೂರ್ ಸಮುದಾಯದವರನ್ನ ಗುಂಪಿನಲ್ಲಿ ಹೆಚ್ಚಿಸಿಕೊಳ್ತಾ ಹೋಗ್ತಾರೆ. ಹೀಗಿದ್ದ ಒಂದು ದಿನ ಶ್ರೀರಾಮ್ ಮತ್ತು ಲಲ್ಲಾರಾಮ್ರ ನೇತೃತ್ವದಲ್ಲಿ ಉತ್ತರ ಪ್ರದೇಶದ ಹಳ್ಳಿಯೊಂದರ ಮೇಲೆ ಮಾವೋವಾದಿಗಳು ದಾಳಿಯನ್ನ ಮಾಡ್ತಾರೆ. ಆ ಹಳ್ಳಿಯ ಧನಿಕರು ಉನ್ನತ ವರ್ಗದವರನ್ನ ಹಿಂಸಿಸಿ ಅಪಾರ ಪ್ರಮಾಣದಲ್ಲಿ ಸಂಪತ್ತನ್ನ ದೋಚ್ತಾರೆ. ಆದರೆ ಆ ಹಳ್ಳಿಯಲ್ಲಿದ್ದ ಮಲ್ಲ ಸಮುದಾಯದವರ ಮೇಲೆ ನಡೆಸಿದ ತೀವ್ರ ದಬ್ಬಾಳಿಕೆಯನ್ನ ವಿಕ್ರಮ್ ಮಲ್ಲ ತೀವ್ರವಾಗಿ ವಿರೋಧಿಸ್ತಾನೆ. ಇದರಿಂದ ಶ್ರೀರಾಮ್ ಮತ್ತು ಲಲ್ಲಾರಾಮ್ರವರು ವಿಕ್ರಮ್ ಮಲ್ಲರನ್ನ ದ್ವೇಷಿಸಲು ಮುಂದಾಗ್ತಾರೆ. ಈ ನಡುವೆ ಶ್ರೀರಾಮ್ರವರು ಫೂಲನ್ರವರ ಮೇಲೆ ವ್ಯಾಮೋಹಗೊಂಡು ತಮ್ಮ ಕಾಮವಾಚಕ್ಕೆ ಬಹಿರಂಗವಾಹಿಯೇ ಆಹ್ವಾನಿಸಿದಾಗ ಫೂಲನ್ ಶ್ರೀರಾಮರ ಮೇಲೆ ಕ್ರೋಧಗೊಂಡು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ವಿಕ್ರಮ್ ಮಲ್ಲರಿಗೆ ಶ್ರೀರಾಮ್ ಮತ್ತು ಲಲ್ಲಾರಾಮರ ಮೇಲೆ ದೂರನ್ನು ಕೊಡ್ತಾಳೆ. ಇದರಿಂದ ಕೋಪಗೊಂಡಿದ್ದ ಶ್ರೀರಾಮ್ ಮತ್ತು ಲಲ್ಲಾರಾಮ್ರವರು ವಿಕ್ರಮ್ ಮಲ್ಲರನ್ನ ರಾತ್ರಿ ಮಲಗಿದ್ದ ವೇಳೆ ತುಪಾಕಿಯಿಂದ ದಾಳಿ ನಡೆಸಿ ಹತ್ಯೆಯನ್ನ ಮಾಡ್ತಾರೆ. ಇತ್ತ ಫೂಲನ್ರನ್ನ ಬಹಮೈ ಎಂಬುವ ಹಳ್ಳಿಗೆ ಕರೆತಂದು ಒಂದು ಕೊಠಡಿಯಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ನೀಡಿ ಅತ್ಯಾಚಾರ ಮಾಡ್ತಾರೆ. ಸುಮಾರು 3 ದಿನಗಳ ಕಾಲ 22 ಮಂದಿ ಠಾಕೂರ್ ಸಮುದಾಯದವರು ನಿರಂತರವಾಗಿ ಅತ್ಯಾಚಾರ ಮಾಡಿ ಮೊದಲೇ ಹೇಳಿದ ಹಾಗೆ ವಿವಸ್ತ್ರಗೊಳಿಸಿ ಬೀದಿ ಬೀದಿಗಳಲ್ಲಿ ಮೆರವಣಿಗೆಯನ್ನ ಮಾಡ್ತಾರೆ. ವಸ್ತ್ರಗಳಿಗಾಗಿ ಎಷ್ಟೇ ಅಂಗಲಾಚಿ ಬೇಡಿದ್ರು ಕರುಣಿಸದೆ ಅವಳ ಮೇಲೆ ಕ್ರೂರ ಮೃಗಗಳಂತೆ ಎರಗ್ತಾರೆ. ಆದರೆ ಅಲ್ಲಿನ ಸ್ಥಳೀಯರ ನೆರವಿನಿಂದ ತಪ್ಪಿಸಿಕೊಂಡು ಹೋಗಿ ಕಾಡನ್ನ ಸೇರ್ತಾಳೆ. ತನ್ನ ಮಲ್ಲ ಸಮುದಾಯದವರ ಜನರೊಂದಿಗೆ ಕೂಡಿ ತನ್ನದೇ ಆಗಿರುವ ಗುಂಪೊಂದನ್ನು ರಚಿಸಿಕೊಂಡು ಧನಿಕರು ಮತ್ತು ಉನ್ನತ ವರ್ಗದವರ ಮೇಲೆ ದಾಳಿ ಮಾಡಿ ಸಂಪತ್ತನ್ನ ದೋಚಿಕೊಂಡು ಬಡವರಿಗೆ ಅನಾಥರಿಗೆ ಕಷ್ಟದಲ್ಲಿನ ಹೆಣ್ಣು ಮಕ್ಕಳಿಗೆ ಹಂಚಿ ಅಲ್ಲಿನ ಬಡವರ ಪಾಲಿನ ದೇವತೆಯಾಗಿ ನಿಲ್ತಾಳೆ. ನಂತರ ತನ್ನ ಗಂಡ ಕುಟ್ಟಿಲಾಲನ ಹಳ್ಳಿಯ ಮೇಲೆ ದಾಳಿ ಮಾಡಿ ಕುಟ್ಟಿಲಾಲನನ್ನು ಹೊಡೆದು ಸೇಡು ತೀರಿಸಿಕೊಂಡು ಗ್ರಾಮಗಳಲ್ಲಿ ಬಾಲ್ಯ ವಿವಾಹವನ್ನು ಆಚರಿಸದ ಹಾಗೆ ಕಟ್ಟಾಜ್ಞೆಯನ್ನು ಕೂಡ ಹೊರಡಿಸ್ತಾಳೆ. ಇದಾದ ನಂತರ 1981 ಫೆಬ್ರವರಿ 14ರಂದು ಬಹಮೈ ಹಳ್ಳಿಯ ಮೇಲೆ ದಾಳಿಯನ್ನು ಮಾಡಿ ತನ್ನ ಮೇಲೆ ಅತ್ಯಾಚಾರಗೈದಿದ್ದ 22 ಮಂದಿಯನ್ನು ಬೀದಿಯಲ್ಲಿ ಸಾಲಾಗಿ ನಿಲ್ಲಿಸಿ ಗುಂಡಿನ ಸುರಿಮಳೆಗೈತಾಳೆ. ಇದರ ಮೂಲಕ ಅಲ್ಲಿನ ಸ್ಥಳೀಯರಿಗೆ ಫೂಲನ್ ಸಾಕ್ಷಾತ್ ದೇವಿಯ ಹಾಗೆ ಕಾಣಿಸಿ ಅಲ್ಲಿನ ಸ್ಥಳೀಯರಿಂದ ದೇವಿ ಅಂತ ಕರೆಸಿಕೊಳ್ತಾಳೆ. ಇದರ ಮೂಲಕ ಫೂಲನ್ರ ಹೆಸರು ಫೂಲನ್ ದೇವಿ ಎಂದು ಪ್ರಚಲಿತವಾಗುತ್ತೆ. ಈ 22 ಮಂದಿಯನ್ನ ಬೀದಿಯಲ್ಲಿ ಹತ್ಯೆಗೈದಿದ್ದ ಪ್ರಕರಣ ದೇಶವ್ಯಾಪ್ತಿ ಸಂಚಲನವನ್ನೇ ಸೃಷ್ಟಿಸಿತ್ತು. ಇದರ ನೈತಿಕ ಹೊಣೆ ಹೊತ್ತು ಆಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿದ್ದ VP ಸಿಂಗ್ ಅವರು ರಾಜೀನಾಮೆಯನ್ನು ಸಹ ನೀಡಿದ್ರು. ಫೂಲನ್ರ ಬಂಧನಕ್ಕೆ ಹೆಚ್ಚಿನ ಒತ್ತಡ ಏರ್ಪಟ್ಟ ಸಂದರ್ಭದಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿದ್ದ ಶ್ರೀಮತಿ ಇಂದಿರಾಗಾಂಧಿಯವರು ಫೂಲನ್ರನ್ನ ಮನವೊಲಿಸಿ ಶರಣಾಗುವಂತೆ ಮಾಡಲು ಉತ್ತರ ಪ್ರದೇಶದ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾರೆ. ಆದರೆ ಫೂಲನ್ ದೇವಿ ಉತ್ತರ ಪ್ರದೇಶದ ಪೊಲೀಸರ ಮೇಲೆ ತನಗೆ ನಂಬಿಕೆ ಇಲ್ಲ ಅಂತ ಹೇಳಿ ತಾನು ಮಧ್ಯಪ್ರದೇಶದ ಬಿಂದ್ ಪ್ರಾಂತ್ಯದಲ್ಲಿ ಮುಖ್ಯಮಂತ್ರಿ ಅರ್ಜುನ್ ಸಿಂಗ್ರವರ ಸಮ್ಮುಖದಲ್ಲಿ 1983 ಫೆಬ್ರವರಿಯಲ್ಲಿ ಶರಣಾಗ್ತಾಳೆ. ಈ ಸಂದರ್ಭದಲ್ಲಿ ಫೂಲನ್ ದೇವಿಯವರನ್ನ ನೋಡಲೆಂದೇ ಬಂದಿದ್ದ ಅಭಿಮಾನಿಗಳ ಬಳಗ 50,000 ಮೀರಿತ್ತು. ಫೂಲನ್ ದೇವಿಯ ಮೇಲೆ ಆ ಹೊತ್ತಿಗಾಗಲೇ 48 ಕ್ರಿಮಿನಲ್ ಮೊಕದ್ದಮೆಗಳು ದಾಖಲಾಗಿರುತ್ತವೆ. ಇವುಗಳ ಮೇಲಿನ ಮೊಕದ್ದಮೆಗಳು ಪೂರ್ಣಗೊಳ್ಳಲು ಬರೋಬ್ಬರಿ 13 ವರ್ಷಗಳೇ ಆಗೋಗುತ್ತೆ. 13 ವರ್ಷಗಳ ಜೈಲು ಶಿಕ್ಷೆಯ ನಂತರ ಹೊರಬಂದ ಫೂಲನ್ರವರಿಗೆ ಉತ್ತರ ಪ್ರದೇಶದಲ್ಲಿ ಭವ್ಯ ಸ್ವಾಗತವೇ ಸಿಗುತ್ತೆ. ಆಗಿನ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಮುಲಾಯಂ ಸಿಂಗ್ ಯಾದವ್ ತಮ್ಮ ಸಮಾಜವಾದಿ ಪಕ್ಷದಿಂದ ಲೋಕಸಭಾ ಚುನಾವಣೆಗೆ ಆಹ್ವಾನಿಸಿ 1994 ಮತ್ತು 1999ರಲ್ಲಿ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗ್ತಾರೆ.
ಈ ನಡುವೆ ಅಂದರೆ 2001 ಜುಲೈ 25ರಂದು ಲೋಕಸಭಾ ಅಧಿವೇಶನ ಮುಗಿಸಿ ಸಮಾಲೋಚನೆ ನಡೆಸಲು ಪತ್ರಕರ್ತರೊಂದಿಗೆ ನಿಂತಿದ್ದ ಸಂದರ್ಭದಲ್ಲಿ ಫೂಲನ್ ದೇವಿಯ ಮೇಲೆ ಗುಂಡಿನ ದಾಳಿ ನಡೆಸಿ ಹತ್ಯೆಯನ್ನ ಮಾಡ್ತಾರೆ. ಇದು ಬಹಮೈನ 22 ಮಂದಿಯ ಹತ್ಯೆಗೆ ಪ್ರತೀಕಾರವೆಂದು ಘೋಷಿಸಿದ್ದು ಶೋಚನೀಯ. ಗೆಳೆಯರೆ, ನಮ್ಮ ಸಮಾಜದಲ್ಲಿ ಫೂಲನ್ರಂತೆ ಅದೆಷ್ಟೋ ಹೆಣ್ಣು ಮಕ್ಕಳು ಹೇಳಿಕೊಳ್ಳಲಾಗದಷ್ಟು ಶೋಷಣೆಗೆ ಒಳಪಟ್ಟಿದ್ದು ಎಲ್ಲರೂ ಫೂಲನ್ರಂತೆ ಎದುರಿಸಿ ನಿಂತಿದ್ರೆ ಬಹುಶಃ ನಮ್ಮ ಸಮಾಜದಲ್ಲಿ ಶೋಷಣೆ ಎಂಬ ಪದಕ್ಕೆ ಜಾಗವೇ ಇಲ್ಲದ ಹಾಗೆ ಮಾಡಬಹುದಾಗಿತ್ತೇನೋ. ಆದರೆ ಫೂಲನ್ ದೇವಿಯವರ ಹೋರಾಟದ ಜೀವನ ನಮಗೆ ಮಾದರಿಯಾಗಲಿ ಅಂತ ಹೇಳ್ತಾ, ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆ ಇಂಥ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.